ಕಾಲಕ್ಕೆ ಮನೋಹರೆ ನಿನ್ನ ನಗಲಿ ನಾನು ಹೇಗೆ ಜೀವಿಸಲಿ, ನಿನ್ನ ನಗಲಿ ನಾನು ಅರೆಗಳೆಯೂ ಜೀವಿಸಲಾರೆನು. ಲಕ್ಷ್ಮಣ ದೂರದಿಂದ ಕಾಡಿನಿಂದ ಕಾಡಿಗೆ ಅಲೆಯುತ್ತಾ ದೂರದ ದಕ್ಷಿಣಕ್ಕೆ ಬಂದೆವು. ಆದರೂ ಆ ನೀಚ ರಾವಣನ ನೆಲೆಯು ಕಾಣದಂತಾಗಲಿಲ್ಲ. ಆತನ ನೆಲೆಯಲ್ಲಿ ನನ್ನ ಸೀತೆಯು ಎಷ್ಟು ಸಂಕಟ ಬರುತ್ತಿರುವಳೋ ಕಾಣಿನಲ್ಲ. ಸೀತಾ, ನಿನ್ನನ್ನು ನೆನೆದು ನೆನೆದು ನನ್ನ ಹೃದಯವು ಚಿಂತಾಗ್ನಿಯಲ್ಲಿ ಬೆಂದು ಕೃಶನಾಗುತ್ತಿದೆ. ಇಲ್ಲ ಸೀತಾ, ನಿನ್ನನ್ನು ಅಗಲಿ ನಾನು ಅರೆಗಳಿಗೆಯೂ ಜೀವಿಸಲಾರೆ. ಲಕ್ಷ್ಮಣ, ಅಲ್ಲಿ ಕಾಣುವ ಪರ್ವತವನ್ನೇರಿ ನಾನು ಪ್ರಾಣತ್ಯಾಗ ಮಾಡುವೆನು. ಲಕ್ಷ್ಮಣ, ನಾನು ನಿಮ್ಮನ್ನೇ ಅರಿತು ಬರುವೆನು. ಲಕ್ಷ್ಮಣ, ಈ ಪರ್ವತವನ್ನೇರಿ ಪ್ರಾಣತ್ಯಾಗ ಮಾಡುವೆನು. ಆಂಜನೇಯ, ಆಂಜನೇಯ, ಇಲ್ಲಿ ಬಾ, ಇಲ್ಲಿ ಬಾ. ಒಡೆಯ, ಇದೋ ಬಂದೆ. ಅಲ್ಲಿ ನೋಡು, ಯಾರೋ ರಾಜಪುತ್ರರು ಕಬದಲ್ಲಿರುವ ರಾಕ್ಷಸರನ್ನು ನೋಡಿ ಪರ್ವತವೆಂಬ ಪ್ರಾಂತಿಯಿಂದ ಕೆಲವು ಹೋಗುತ್ತಿರುವರು. ಅದು ಪರ್ವತವಲ್ಲ, ಕಬದಲ್ಲಿರುವ ರಾಕ್ಷಸನೆಂದು ತಿಳಿಸಿ ಬಾ ಹೋಗು. ಆಗಬಹುದು ಒಡೆಯ. ಓ ರಾಜಪುತ್ರರೇ, ಹತ್ತಬೇಡಿ, ಹತ್ತಬೇಡಿ, ಅದು ಪರ್ವತವಲ್ಲ, ಕಬಂದ ನಿಮ್ಮ ರಾಕ್ಷಸನು ಪರ್ವತಾಕೃತಿಯಲ್ಲಿ ಮಲಗಿರುವನು. ಹಿಂದಿರುಗಿ, ಹಿಂದಿರುಗಿ. ಲಕ್ಷ್ಮಣ, ಇದನ್ನು ರಾಕ್ಷಸರ ದೇಹವೆಂದು ಹೇಳುತ್ತಿರುವರು. ತಡಿ, ಬಾಣಪ್ರಯೋಗವನ್ನು ಮಾಡೋಣ. ಮಂಗಳವಾಗಲಿ. ಲಕ್ಷ್ಮಣ, ಈ ಕಬಂಧನ ವೃತ್ತಾಂತವನ್ನು ತಿಳಿಸಿದವರು ಯಾರಾಗಿರಬಹುದು? ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ಶಾಂತಿ ಸಮಾಧಾನಗಳು ಸೂಚಿಸುತ್ತಿರುವುದು. ಆದ್ದರಿಂದ ಇಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ನಂತರ ಮುಂದೆ ಹೋಗೋಣ. ನಂದು ಬೆಂದ ನಿಮ್ಮ ಮನಸ್ಸಿಗೆ ಇಲ್ಲಿ ನಿಮ್ಮದಿ ಸಿಗುವುದಾದರೆ ಹಾಗೆಯೇ ಆಗಲಿ, ಕುಳಿತುಕೊಳ್ಳಿ. ಶಾಖಾಮೃಗವನ್ನು ನೋಡಿದೆಯಾ?
ಕಬಂಧನ ವೃತ್ತಾಂತವನ್ನು ತಿಳಿಸಿದವನು ಈತನೇ ಇರಬೇಕು. ಲಕ್ಷ್ಮಣ, ಏನಾಶ್ಚರ್ಯ, ಅಲ್ಲಿ ನೋಡು, ಆತನ ಕರ್ಣಗಳಲ್ಲಿ ರಾರಾಜುತ್ತಿರುವ ಜೀವರತ್ನ ಕುಂಡಲಗಳು, ತುಳಸಿ ಮಾಲೆ, ವಜ್ರಕಿರೀಟ ಕಿರೀಟ ಎಷ್ಟು ಪ್ರಕಾಶಮಾನವಾಗಿ ಆಶ್ಚರ್ಯ, ಪರಮಾಶ್ಚರ್ಯ. ಗೋಚರವಾಯಿತೆಂದ ಮೇಲೆ ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ಮಾತು ನಿಜವಾಯಿತು. ಮಗು ಮಾರುತಿ, ನಿನ್ನ ಕಣ್ಣ ಕುಂಡಲಗಳು ಯಾರಿಗೆ ಗೋಚರಿಸುವವೋ ಆತನೇ ಮಹಾವಿಷ್ಣುವು. ರಾಮಾವತಾರ ಮಾಡಿ ಈ ಭೂಮಿಯಲ್ಲಿ ಅವತರಿಸುವನು. ನೀನು ಆತನ ದಾಸನಾಗು, ನಿನ್ನನ್ನು ಕಾಪಾಡುವನೆಂದು ಹೇಳಿದ ಮಾತು ಸತ್ಯವಾಯಿತು. ಆದ್ದರಿಂದ ಇವರು ಯಾರೆಂದು ವಿಚಾರಿಸುವೆನು? ರವಿಶಿ ಶಿಗಳಂತೆ ರಮ್ಯ ಮೂರ್ತಿಗಳು
ನನ್ನ ಜನ್ಮ ಸಾರ್ಥಕವಾಯಿತು. ಪ್ರಭು ವಾಯುದೇವನವರ ಪ್ರಸಾದದಿಂದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ವಾಯುಪುತ್ರನೆಂತಲೂ ಕರೆಯುವರು ಪ್ರಭು. ಪ್ರಭು ಅಲ್ಲಿ ಕಾಣುವರು ಶಿವಮೊಗ್ಗ ಪರ್ವತದಲ್ಲಿ ವಾಸವಾಗಿರುವ ಸುಗ್ರೀವ ರಾಜನಿಗೆ ನಾನು ಸಚಿವನು. ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಮಾಡಿಕೊಳ್ಳಬೇಕು ಪ್ರಭು. ಲಕ್ಷ್ಮಣ, ಈತನ ವಿನಯ ವಿಧೇಯತೆಗಳನ್ನು ನೋಡಿದೆಯಾ? ಆಂಜನೇಯ, ನಿನ್ನಿಷ್ಟದಂತೆಯೇ ಆಗಲಿ. ಪ್ರಭು ಬನ್ನಿ, ಈ ಶಿಲಾಪೀಠದ ಮೇಲೆ ಕುಳಿತುಕೊಳ್ಳಿ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮಕ್ಕಳಿರುವ ಮನೆಗೂ ರಿಕ್ತ ಹಸ್ತದಿಂದ ಹೋಗಬಾರದೆಂದು ಶ್ರುತಿ ಸಮ್ಮತವಿರುವುದು. ಆದ್ದರಿಂದ ವನದೇವತೆಯನ್ನು ಪ್ರಾರ್ಥಿಸಿ ಫಲಪುಷ್ಪತೋಯಾದಿಗಳನ್ನು ಪಡೆಯುವೆನು. ಅಮ್ಮ ವನದೇವತೆ, ಎನ್ನೊಡೆಯನಾದ ರಾಘವನಿಗೆ ಅರ್ಪಿಸಲು ಫಲಪುಷ್ಪತೋಯಾದಿಗಳನ್ನು ಅನುಗ್ರಹಿಸು. ಪ್ರಭು
ಅಲ್ಲಿ ಕಾಣುವ ಋಷಿಮುಖ ಪರ್ವತಕ್ಕೆ ದಯಮಾಡಿಸಿ ಎನ್ನೊಡೆಯನಾದ ಸುಗ್ರೀವರಾಜನ ಸಖ್ಯವನ್ನು ಬೆಳೆಸಿ ನಮ್ಮನ್ನು ಕಾಪಾಡಬೇಕು ಪ್ರಭು. ಆಂಜನೇಯ, ಮಾರ್ಗಾಯಾಸದಿಂದ ಬಹಳ ಬಳಲವೇನಾದ್ದರಿಂದ ಆತನನ್ನೇ ಇಲ್ಲಿಗೆ ಕರೆದುಕೊಂಡು ಬಾ ಹೋಗು. ಆಗಬಹುದು ಪ್ರಭು. ಒಡೆಯಾ, ಓ ಒಡೆಯಾ. ಆಂಜನೇಯ, ಒಡೆಯ, ಹೀಗೆ ಬಂದಿರುವವರು ಯಾರೆಂದು ತಿಳಿದಿರಿ? ಇವರು ಯಾರೆಂದು ವಿಚಾರಿಸಿದೆಯಾ? ವಿಚಾರಿಸಿದೆನು ಪ್ರಭು. ಹೀಗೆ ಬಂದಿರುವವರು ರಾಜಕುಮಾರರು, ನಮ್ಮನ್ನು ಕಾಪಾಡುವ ಪ್ರಭುಗಳಂತೆ ಕಾಣುವರು. ನೀವು ನಿಮ್ಮ ಕಷ್ಟಗಳನ್ನು ಅವರೊಂದಿಗೆ ಭಿನ್ನಪಿಸಿಕೊಳ್ಳಿ, ನಮ್ಮನ್ನು ಕಾಪಾಡುವರು. ಆಂಜನೇಯ, ಹಾಗೆ ಮಾಡೋಣ ನಡೆ. ದೇವಾದಿದೇವ, ನಮಸ್ಕರಿಸುವೆನು. ತಾವು ಯಾರು? ತಮ್ಮ ವೃತ್ತಾಂತವನ್ನು ತಿಳಿಸಬೇಕೆಂದು ಪ್ರಾರ್ಥಿಸುವೆನು. ಅಯ್ಯ, ನಾವು ಕೋಸಲ ದೇಶದ ರಸ ದಶರಥನ ಸುಪುತ್ರರು. ನನ್ನನ್ನು ರಾಮನೆಂದು, ಈತನನ್ನು ಲಕ್ಷ್ಮಣ ಎಂದು ಕರೆಯುವರು. ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸಕ್ಕೆ ಬಂದಿರುವೆವು. ನಾವಿಲ್ಲದ ಸಮಯದಲ್ಲಿ ಆ ನೀಚನಾದ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿಕೊಂಡು ಹೋಗಿರುವೆನು. ಹುಡುಕುತ್ತಾ ಹುಡುಕುತ್ತಾ ಈ ಮಾರ್ಗವಾಗಿ ಬಂದಿರುವೆವು. ನೀನು ಯಾರು? ನಿನ್ನ ವೃತ್ತಾಂತವನ್ನು ತಿಳಿಸು. ಪ್ರಭು, ನಾನು ಕಿಷ್ಕಿಂಧೆಯ ರಾಜನಾದ ಬಾಲ್ಯ ತಮ್ಮನಾದ ಸುಗ್ರೀವನು. ನಮ್ಮಣ್ಣನಾದ ಬಾಯಿಯ ಮೇಲೆ ಮಾಯಾವಿಯಾದ ರಾಕ್ಷಸನೋರ್ವನು ಯುದ್ಧಕ್ಕೆ ಬರಲು ನಾನು ಆತನ ಸಹಾಯಕ್ಕಾಗಿ ಹೋದೆನು. ಆ ರಕ್ಕಸನು ಹೆದರಿ ಒಂದು ಗುಹೆಯಿಂದ ಹೋಗನು. ನಮ್ಮ ಅಗ್ರಜನು ಆತನ ಬೆನ್ನಟ್ಟಿ ಹೊರಟನು. ನಾನು ಎಷ್ಟೋ ದಿನಗಳು ನಿರೀಕ್ಷಿಸಿದರೂ ಯಾರೂ ಹೊರಗೆ ಬರಲಿಲ್ಲ. ಆ ಗುಹೆಯಿಂದ ಕೀವು ರಕ್ತವು ಹೊರಗೆ ಬರುತ್ತಿತ್ತು. ನಾನು ಹೆದರಿ ಆ ಗುಹೆಗೆ ಬಾಲಿಗೆ ದೊಡ್ಡದಾದ ಬನ್ನಿಯನ್ನು ಚಾಚಿ ಕಿಷ್ಕಿಂಧೆಗೆ ಬಂದು ರಾಜ್ಯಭಾರ ಮಾಡುತ್ತಿದ್ದೆನು. ಎಷ್ಟೋ ದಿನಗಳು ಉರುಳಿದ ಮೇಲೆ ನಮ್ಮ ಅಗ್ರಜನು ಬಂದು ನನ್ನನ್ನು ಬಡಿದೋಡಿಸಿ ನನ್ನ ಪತ್ನಿಯನ್ನೂ ಸೆರೆಲಿಟ್ಟಿರುವನು ಪ್ರಭು. ಆತನು ಇಲ್ಲಿಗೆ ಬರಲು ಸಾಧ್ಯವಿಲ್ಲ ಪ್ರಭು. ನಾನು ಕೆಲವು ಕಪಿವೀರರಲ್ಲಿ ಇಲ್ಲಿ ಬಂದು ವಾಸ ಮಾಡಿಕೊಂಡಿರುವೆನು. ಆತನು ಇಲ್ಲಿಗೆ ಬರಲು ಹೆದರವನು ಪ್ರಭು. ಕಾರಣವೇನು ಸುಗ್ರೀವ? ಪ್ರಭು, ನಮ್ಮಣ್ಣನಾದ ಬಾಲ್ಯು ತುಂದುಬಿ ಎಂಬ ರಾಕ್ಷಸನನ್ನು ಕೊಂದು ಮತಂಗ ಮುನಿಗಳ ಆಶ್ರಮಕ್ಕೆ ಎಸೆದನು. ಆ ಮುನಿಗಳು ಕುಪಿತರಾಗಿ ಇಂತಹ ಅಕೃತ್ಯವೆಸಗಿದವನು ಇಲ್ಲಿಗೆ ಬಂದರೆ ಆತನ ಶೇಷಸದ್ದು ಬೀಳಲ ಎಂದು ಶಾಪವಿಟ್ಟರು ಪ್ರಭು. ಆದ್ದರಿಂದ ಆತನು ಇಲ್ಲಿಗೆ ಬರಲು ಹೆದರುವನು ಪ್ರಭು. ನಾನು ನಿರ್ಭೀತರಾಗಿ ವಾಸ ಮಾಡಿಕೊಂಡಿರುವನು ಪ್ರಭು. ಸುಗ್ರೀವರಾಜ, ಹೆದರಬೇಡ. ನಿಮ್ಮಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆ, ನಾನು ಆತನನ್ನು ಸಂಹರಿಸುತ್ತೇನೆ. ಪ್ರಭು, ನನ್ನದೊಂದು ವಿಜ್ಞಾಪನೆ. ಅಲ್ಲಿ ಕಾಣುವ ಸಪ್ತತಾರೆ ಮರಗಳನ್ನು ಯಾರು ಒಂದೇ ಬಾಣದಲ್ಲಿ ಛೇದಿಸುವರೋ ಅವರು ನಮ್ಮಣ್ಣನಾದ ಬಾಲಿಯನ್ನು ಸಂಹರಿಸುವರೆಂದು ನನ್ನ ನಂಬಿಕೆ. ಹಾಗೆಯೇ ಆಗಲಿ, ನೋಡುತ್ತಿರು. ಪ್ರಭು, ತಮ್ಮನ್ನು ಪರೀಕ್ಷಿಸಿದ ನನ್ನ ಅಪರಾಧವನ್ನು ಮನ್ನಿಸು ಪ್ರಭು. ಸುಗ್ರೀವರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕೊಂದುಂಟೆ. ಈಗ ಹೋಗಿ ಧೈರ್ಯವಾಗಿ ನಿಮ್ಮಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರಿ, ನಾನು ಆತನನ್ನು ಸಂಹರಿಸುತ್ತೇನೆ. ಪ್ರಭು, ನಿಮ್ಮ ಆಜ್ಞೆಯಂತಾಗಲಿ. ನೀನು ಪರಾಕ್ರಮಿಯಾದರೆ ಈಗ ಬಾ ಎನ್ನಡನೆ ಯುದ್ಧಕ್ಕೆ. ಎಲವೋ ತ್ರೋಹಿ ಸುಗ್ರೀವ, ನನ್ನಿಂದ ನಿನಗಾದ ಶಿಕ್ಷೆ ಇನ್ನೂ ಸಾಲದೆ ನಿನ್ನ ದುರಾಕಾರವಿನ್ನು ಅಡಗಲಿಲ್ಲವೇ? ಬಾ, ನಿನ್ನ ಈಗಲೇ ಹತ ಮಾಡುವೆನು. ಸಿದ್ಧನಾಗು. ವಿಚಾರಿಸೋಣ ಶ್ರೀರಾಮಚಂದ್ರ ಪ್ರಭು. ಏನೀ ವಿಷಮ ಪರೀಕ್ಷೆ? ಸುಗ್ರೀವರಾಜ, ಸ್ವಲ್ಪವಾದರೂ ರೂಪ ವ್ಯತ್ಯಾಸವಿಲ್ಲದೆ ನಿಮ್ಮನ್ನು ನೋಡಿ ಭ್ರಾಂತಿಗೊಂಡು ನಾನು ಬಾಣಪ್ರಯೋಗ ಮಾಡಲಾಗಲಿಲ್ಲ. ತೆಗೆದುಕೋ ಈ ಮಾಲೆಯನ್ನು. ಇದನ್ನು ಧರಿಸಿ ಈ ಸಾರಿ ಹೋಗಿ ನಿಮ್ಮಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆ. ಖಂಡಿತವಾಗಿಯೂ ನಾನು ಆತನನ್ನು ವಧಿಸುತ್ತೇನೆ. ಆಂಜನೇಯ,
ಈ ಮಾಲೆಯನ್ನು ಧರಿಸಿದ ಕೂಡಲೇ ನವಚೈತನ್ಯವು ಹುಟ್ಟಿ ಬರುತ್ತಿರುವುದು. ಆಂಜನೇಯ ಬಾಯನ್ನ ನೆನೆದಕ್ಕೆ ಪ್ರಭು ನೀವು ಯುದ್ಧ ಮಾಡಬೇಕಾಗಿರುವುದು ನಿಮ್ಮ ಅಣ್ಣನಾದ ವಾಲಿಯೊಡನೆ ನನ್ನ ಒಡನೆ ಅಲ್ಲವಲ್ಲ? ಹೌದಲ್ಲವೇ, ಮರೆತಿದ್ದೆ. ಆಂಜನೇಯ ಕರೆಯಲೇ? ಕರೀರಿ ಪ್ರಭು, ಧೈರ್ಯವಾಗಿ ಕರೀರಿ. ಆಂಜನೇಯ ನೀನು ಇಲ್ಲಿಯೇ ಇರು, ಎಲ್ಲಿಯೋ ಹೋಗಬೇಡ. ಆಗಲಿ ಪ್ರಭು. ನಾನೇ ಕೊಡ್ತೀನಿ. ದಶರಥನ ಸುಪುತ್ರ ರಾಮಚಂದ್ರನು. ಓ, ನೀನೆಯೋ ಶ್ರೀರಾಮಚಂದ್ರನು? ರಘುವಂಶದಲ್ಲಿ ಹುಟ್ಟಿ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡುವುದನ್ನು ಎಲ್ಲಿ ಕಲಿತೆ? ಸುಗ್ರೀವನಿಗೆ ಪ್ರಿಯ ಉಂಟು ಮಾಡುವ ನೆಪದಲ್ಲಿ ನನ್ನನ್ನು ಕೊಲ್ಲಬಹುದೇ? ನೀನು ನನ್ನೊಡನೆ ರಾವಣನು ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋಗಿರುವ ವಿಷಯವನ್ನು ನನಗೆ ತಿಳಿಸಿದ್ದರೆ ಆ ಲಂಕಾ ನಗರವನ್ನೇ ತಂದು ನಿಮ್ಮ ಅಪಾರನೊಡನೆ ಕೇಳುತ್ತಿದ್ದೆನು. ನಿನ್ನ ಬಾಣವು ನನಗೆ ವ್ಯಥೆ ಉಂಟು ಮಾಡಿತ್ತು. ನಿನ್ನನ್ನು ನೋಡಿದರೆ ಸಾಕ್ಷಾತ್ ಮಹಾವಿಷ್ಣುವಿನಂತೆ ಗೋಚರಿಸುತ್ತಿರುವುದು. ನನ್ನ ಇಷ್ಟವನ್ನು ನೆರವೇರಿಸುವುದಾದರೆ ಸುಖವಾಗಿ ಪ್ರಾಣ ಬಿಡುವೆನು. ವಾಲಿಯೇ, ಮಹಾಪುರುಷರ ನಡವಳಿಕೆಯ ಉದ್ದೇಶವು ಕಿರಿಯಜಂತವಾದ ನಿನಗೆ ತಿಳಿಯದು. ಯಾವನು ವಾಯ ವರಸೆಗಳಿಲ್ಲದೆ ರಮಿಸುವನೋ ಆತನು ಮಹಾಪಾಪಿಯು. ಆತಂಥವರನ್ನು ನಿಗ್ರಹಿಸಿ ಧರ್ಮೋದ್ಧಾರ ಮಾಡುವುದೇ ನನ್ನ ಅವತಾರದ ಉದ್ದೇಶವು. ಸುಜ್ಞಾನ ಪ್ರಭೆಯನ್ನು ತೆರೆದು ನೋಡು, ನಿನಗೆ ಅರ್ಥವಾಗುತ್ತದೆ. ವಾಲಿಯೇ, ನಿನಗೆ ಬದುಕುವ ಆಸೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹರಿಸುತ್ತೇನೆ. ಬೇಡ ರಾಮಚಂದ್ರ, ಬೇಡ. ನಿನ್ನ ಬಾಣವೆಂದಿಗೂ ಸಾಗಬಾರದು. ನನ್ನ ಇಷ್ಟವನ್ನು ನೆರವೇರಿಸು. ಇದೋ ನೋಡು, ನನ್ನ ಮಗನಾದ ಅಂಗದ ಕುಮಾರನನು. ಆ ತಂದೆಯೇ, ಹರಣವ ನೀಗಿದೆಯಾ? ಈತನನ್ನ ಪಾಲಿಸುವ ಭಾರ ನಿಮ್ಮದು. ಅನುಜ ಸುಗ್ರೀವ, ನನ್ನ ಸರ್ವ ಅಪರಾಧವನ್ನು ಮನ್ನಿಸು. ಇಂದಿಗೆ ನಮ್ಮ ವಿರೋಧವು ಅಂತ್ಯವಾಯಿತು. ನೀನು ವಿಜಯಶಾಲಿಯಾಗಿ ರಾಜಭಾರ ಮಾಡುತ್ತಾ ಸುಖದಿಂದಿರು. ಶ್ರೀರಾಮಚಂದ್ರನಿಗೆ ಸಂಪೂರ್ಣ ಸಹಾಯ ಮಾಡು. ಹಾ ರಾಮಚಂದ್ರ. ಅಯ್ಯೋ ತಂದೆಯೇ, ಇನ್ನು ನಮ್ಮನ್ನು ಕಾಪಾಡುವವರಾರು? ಶ್ರೀರಾಮಚಂದ್ರ, ನನ್ನನ್ನು ನಮ್ಮ ತಾಯಿಯವರಾದ ತಾರಾದೇವಿಯನ್ನು ಕಾಪಾಡುವ ಭಾರ ನಿನ್ನದು ಸ್ವಾಮಿ. ಅಂಗದ ಕುಮಾರ, ಈ ಜಡದೇಹದ ಮೇಲಿನ ವ್ಯಾಮೋಹವನ್ನು ಬಿಡು. ಲಕ್ಷ್ಮಣ, ನಾನು 14 ವರ್ಷಗಳ ಕಾಲ ಪುರಪ್ರವೇಶವನ್ನು ಮಾಡಲಾರೆನು. ಸುಗ್ರೀವರಾಜ, ನನ್ನ ಅನುಜನಾದ ಲಕ್ಷ್ಮಣನು ಕಿಷ್ಕಂಧೆಗೆ ಬಂದು ನಿನಗೆ ರಾಜ್ಯಪಟ್ಟವನ್ನು, ಅಂಗದ ಕುಮಾರನಿಗೆ ಯುವರಾಜ ಪಟ್ಟವನ್ನು ಕಟ್ಟುವನು. ಲಕ್ಷ್ಮಣ, ಹೋಗಿ ಮುಂದಿನ ಕಾರ್ಯವನ್ನು ನೆರವೇರಿಸು. ಆಗಬಹುದು. ಕಾಣ್ಬೇನೆ ಸಾ
ಏಕೆ ಮಾರಪತಾಕೆ? ಅನುರಾಗದಿಂದ ಒಂದು ಮಾತನಾಡದೆ ಮರೆಯಾದೆಯ? ನಿನ್ನ ನಗಲೆ ಹೇಗೆ ಜೀವಿಸಲಿ? ಲಕ್ಷ್ಮಣ, ವರ್ಷಾಕಾಲವು ಕಳೆದು ಹೋಯಿತು. ನಮ್ಮಿಂದ ಉಪಕೃತನಾದ ಸುಗ್ರೀವನು ಸೀತಾನ್ವೇಷಣ ಕಾರ್ಯಕ್ಕೆ ಇನ್ನೂ ಬಾರಲೇ ಇಲ್ಲವಲ್ಲ. ಆತನು ನಮ್ಮ ವಿಷಯವನ್ನು ಮರೆತಿರಬಹುದು. ಆದ್ದರಿಂದ ಲಕ್ಷ್ಮಣ, ಆದ್ದರಿಂದ ಲಕ್ಷ್ಮಣ, ಆತನನ್ನು ಎಚ್ಚರಿಸಿಕೊಂಡು ಬಾ, ಹೋಗು. ಮಧಾಂಧನು ನಮ್ಮ ಪೌರುಷವನ್ನರಿಯದೆ ಈ ರೀತಿ ಉದಾಸೀನ ಭಾವದಿಂದಿರುವನೋ?
ಮಹಾಪರಾಕ್ರಮಿಯಾದ ಪರಶುರಾಮನು ಶ್ರೀರಾಮನನ್ನು ಕೆಣಕಿ ಏನಾದನೆಂಬುದು ಈ ಕೃತಜ್ಞನಿಗೆ ತಿಳಿಯದೋ? ಇರಲಿ, ನಾನೀಗಲೇ ಅವನ ಮದವನ್ನು ಮುರಿದು ಬರುವೆನು. ಸ್ವಾಮಿ ಮನ್ನಿಸೈ ಮಹಾನುಭಾವ ಸನ್ನು ದಾಸು ಗುಣಾಕರ ಮನ್ನಿಸೈ ಮಹಾನುಭಾವ ಸನ್ನು ದಾಸು ಗುಣಾಕರ ನಿನ್ನ ನಂಬಿದ ಬರೋಳು ಪತಿ ಎನ್ನು ತೋರ್ಪು ದುಚಿತವೇ ದೇವಾ ನಂಬಿದವರೊಳು ಕತಿ ಎನ್ನು ತೋರ್ಪು ದುಚಿತವೇ ಮನ್ನಿಸೈ ಮಹಾನುಭಾವ ಸನ್ನು ದಾಸು ಗುಣಾಕರ ಅತೀತಾನುಸಂಧಾನಂ ಭವಿಷ್ಯದ್ಯ ವಿಚಾರಣಂ ಔದಾಸೀನ್ಯಪಿಪ್ರಾಪ್ತೇನ ಇತಿ ಜೀವನ್ ಮುಕ್ತಸ್ಯ ಲಕ್ಷಣಂ. ಇದೆ ಆರ್ಯೋಕ್ತಿಯಂತೆ ಇದರಲ್ಲಿ ಲೇಷವು ವ್ಯತ್ಯಾಸವಿಲ್ಲದ ನಿಮಗೆ ಈ ಕೋಪವು ಸಲ್ಲದು ದೇವ. ನಮ್ಮ ಚಿಕ್ಕಪ್ಪನವರಾದ ಸುಗ್ರೀವರಾಜನನ್ನು ಅಪರಾಧಿ ಎಂದೆನಿಸಕೂಡದು ದೇವ. ಏನು ಅಪರಾಧಿ ಎಂದೆನಿಸಕೂಡದು? ಆತನು ಮಾಡಿರುವ ವಾಗ್ದಾನದಂತೆ ದಶಕಂಠನ ಮೇಲೆ ಇದಕ್ಕೆ ಹೋಗಿರುವನೇ. ನೀನು ಸಹ ಅವಿವೇಕಿಯಂತೆಯೇ ಮಾತನಾಡುತ್ತಿರುವೆಯ. ಈಗ ಭ್ರಷ್ಟನು ಎಲ್ಲಿರುವನು? ಸ್ವಾಮಿ, ನಿಮ್ಮ ಭಯದಿಂದ ಅರಮನೆಯಲ್ಲಿಯೇ ಅಡಗಿ ಕುಳಿತಿರುವನು. ಸ್ವಾಮಿ, ತಮ್ಮ ಅಪ್ಪಣೆಯಾದರೆ ಹೋಗಿ ಕರೆತಿರುವನು. ಜಾಗ್ರತೆಯಾಗಿ ಹೋಗಿ ಕರೆದುತ್ತ. ಲಕ್ಷ್ಮಣ ಸ್ವಾಮಿ ಎಷ್ಟೋ ಮದ ನಿಜ ಲಕ್ಷ್ಮಣ ಸ್ವಾಮಿ ಎಷ್ಟೋ ಮದ ನಿಜ
ಪ್ರಭು ಕೈತಪ್ಪಿ ಹೋಗಿದ ಸಕಲ ಕಪಿವೀರನ್ನು ಒಂದುಗೂಡಿಸಲು ಇಷ್ಟು ಸಾವಕಾಶವಾಯಿತು. ಪರಿವಾರವೆಲ್ಲವೂ ಸಿದ್ಧವಾಗಿರುವುದು. ಹಾಗಾದರೆ ನಡೆ, ಅಗ್ರಜನ ಬಳಿಗೆ ಹೋಗೋಣ. ಜಾಲ ಚಾಲ
ಸುಗ್ರೀವನನ್ನು ಎಚ್ಚರಿಸಿಕೊಂಡು ಬರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ. ಅಲ್ಲಿ ಯಾವ ಅನರ್ಥ ಕೆಡೆ ಮಾಡಿದನೋ ಕಾಡಿನಲ್ಲ. ನಮಸ್ಕರಿಸುವೆನು. ಲಕ್ಷ್ಮಣ ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಅಗ್ರಜ, ಸುಗ್ರೀವರಾಜನು ಪರಿವಾರ ಸಮೇತನಾಗಿ ತಮ್ಮ ದರ್ಶನಕ್ಕಾಗಿಯೇ ಬರುತ್ತಿರುವನು. ಪ್ರಭು ನಮಸ್ಕರಿಸುವೆನು. ಸುಗ್ರೀವರಾಜ ನಿನಗೆ ಮಂಗಳವಾಗಲಿ. ಸೀತಾನ್ವೇಷಣ ಕಾರ್ಯದಲ್ಲಿ ಇಷ್ಟು ಉದಾಸೀನತೆ ಎಂದಿರಲು ಕಾರಣವೇನು? ಪ್ರಭು ನನ್ನ ಅಪರಾಧವನ್ನು ಮನ್ನಿಸಬೇಕು. ಕೈತಪ್ಪಿ ಹೋಗಿದ ಕಪಿನಾಯಕರನ್ನು ಒಂದುಗೂಡಿಸಲು ಇಷ್ಟು ಸಾವಕಾಶವಾಯಿತು. ಪರಿವಾರವೆಲ್ಲವೂ ಸಿದ್ಧವಾಗಿರುವುದು. ನೀವು ಅವರಿಗೆ ಕರ್ತವ್ಯವನ್ನು ನೇಮಿಸಬೇಕೆಂದು ಪ್ರಾರ್ಥಿಸುವೆನು. ಸುಗ್ರೀವರಾಜ ನಿಮ್ಮ ಸೈನಿಕರು ನಮ್ಮ ಕಾರ್ಯವನ್ನು ನಿರ್ವಹಿಸುವುದರಲ್ಲಿ ಸಂಶಯವಿಲ್ಲ. ಮೊದಲು ಸೀತೆಯ ಕುಶಲ ವಾರ್ತೆಯನ್ನು ತಿಳಿದು ಆ ನೀಚನಾದ ದಶಕಂಠನು ಸೀತೆಯನ್ನು ಎಲ್ಲಿಟ್ಟಿರುವನೋ ತಿಳಿದುಕೊಂಡು ಬರಬೇಕು. ನಿಮ್ಮ ಸೈನಿಕರ ಬಲಾಬಲಗಳನ್ನು ತಿಳಿದು ನೀನೇ ಅವರಿಗೆ ಕರ್ತವ್ಯವನ್ನು ನಿಯಮಿಸು. ಸುಗ್ರೀವರಾಜ ಆದರೆ ಆಂಜನೇಯನಲ್ಲಿ ಅದು ಇದೇ ಮಾರ್ಗದಲ್ಲಿ ಬರುತ್ತಿದ್ದಾನೆ. ದೇಶಗಳನ್ನು ಹುಡುಕಿ ಸಮುದ್ರವನ್ನು ದಾಟಿ
ಅಲ್ಲಿ ಅಂಗಾರಕ ಎಂಬ ರಾಕ್ಷಸಿ ಇರುವಳು. ಅವಳಿಗೆ ಹೆದರದೇ ಮುಂದೆ ತ್ರಿಕುಟಾಚಲವು ಕಾಣಿಸುವುದು. ಅಲ್ಲಿಯೂ ಹುಡುಕಿ, ಅಲ್ಲಿಂದ ಮುಂದೆ ಹೋಗಬೇಡಿ. ಏಕೆ ಪ್ರಭು? ಏಕೆಂದ್ರೆ ಅಲ್ಲಿ ಸೂರ್ಯರಶ್ಮಿ ಇರುವುದಿಲ್ಲ. ಹೀಗೆ ಹುಡುಕುತ್ತಾ ಬಂದು ಒಂದು ಮಾಸದ ಅವಧಿಯೊಳಗಾಗಿ ಆ ರೀಚನಾದ ರಾವಣನ ನೆಲೆಯನ್ನು ತಿಳಿದು ಸೀತಾಮಾತೆಯ ಶುಭಾರ್ಧಿಯನ್ನು ತರಬೇಕು. ಅವ ಆಂಜನೇಯ ಅವರದಿ ಮೀರಿದ್ದಲ್ಲಿ ಸಚಿವಾಗ್ರಣ್ಯನಾದ ನಿನಗೆ ಹೇಳಬೇಕಾದೇನಿದೆ? ಸುಗ್ರೀವರಾಜ, ಸಕಲ ದಿಕ್ಕುಗಳಲ್ಲಿ ನಿನ್ನ ಅದ್ಭುತಗಳನ್ನು ಹೇಗೆ ತಿಳಿದೆ? ಪ್ರಭು, ನಮ್ಮಣ್ಣನಾದ ವಾಲಿಯು ನನ್ನನ್ನು ಸಂಹರಿಸಬೇಕೆಂದು ಬಂದಾಗ ನಾನು ಓಡುತ್ತಾ ಇಡೀ ಭೂಮಂಡಲವನ್ನೆಲ್ಲ ಸಂಚರಿಸಿ ನಾನಾ ದಿಕ್ಕುಗಳಿರುವ ಅದ್ಭುತಗಳನ್ನು ನೋಡಿದ್ದೆ. ಸ್ವಾಮಿ, ಇಷ್ಟು ಮಂದಿ ಕಪಿವೀರರಲ್ಲಿ ಅಮಿತ ಪರಾಕ್ರಮಶಾಲಿಯಾದ ಈ ವಾಯುಪುತ್ರನಾದ ಆಂಜನೇಯನಿಂದಲೇ ಕಾರ್ಯವು ಸಫಲವಾಗುವುದೆಂದು ನನ್ನ ನಂಬಿಕೆ. ಸುಗ್ರೀವರಾಜ, ನನಗೂ ಹಾಗೆಯೇ ತೋರುವುದು. ಆಂಜನೇಯ, ಇಲ್ಲಿ ಬಾ. ಆಂಜನೇಯ, ಆಂಜನೇಯ, ಈ ಉಂಗುರವನ್ನು ಸೀತೆಗೆ ಕೊಟ್ಟು ಆಕೆಯಲ್ಲಿರುವ ಶಿರೋರತ್ನವನ್ನು ಪರಿಗ್ರಹಿಸಿ ಬರಬೇಕು. ಆಕೆಯಲ್ಲಿ ನೀನು ಅಪರಿಚಿತನಾದ್ದರಿಂದ ಕೆಲವು ಗುರುತುಗಳನ್ನು ಹೇಳುತ್ತೇನೆ. ಹೇಗಾದರೂ ಮಾಡಿ ಒಂದು ಮಾಸದ ಅವಧಿಯೊಳಗಾಗಿ ನಿನ್ನ ಅಂಗನಾವಣೆಯ ಸುಕ್ಷೇಮ ವಾರ್ತೆಯನ್ನು ತರುವ ಭಾರ ನಿನ್ನದು. ಹೋಗಿ ಬಾ ಮಾರುತಿ, ನಿನಗೆ ಮಂಗಳವಾಗಲಿ. ಶ್ರೀರಾಮನೇ ನಿನ್ನೆ ಕರುಣಾರಂಗ ವಿಲಸ
ಕರುಣ ಕಟಾಕ್ಷ ಮದೊಂದಿರೇ ಶ್ರೀರಾಮನೆ ನಿನ್ನಯ ಜಗದ ಬಿರಾಮನೆ ನಿನ್ನಯ ಕರುಣಾರಸ ಬಿಲಸತ್ ಕರುಣ ಕಟಾಕ್ಷ ಮದೊಂದಿರೇ ಕ್ಷಣದೋಳ್ ರಾವಣ ನಮ್ ಸದೆ ಬಡಿದು ಕ್ಷಣದೋಳ್ ರಾವಣ ನಮ್ ಸದೆ ಬಡಿದು ಜನಕ ಜಯ ಕಂಡು ಕಂಡು ಕಣಲನೆ ರಾಮ ರಾಘವ ಪ್ರಭು ದಕ್ಷಿಣ ಸೀಮೆಯಲ್ಲಿ ಮೋಕ್ಷದಾಯಕೆಯನ್ನು ಹುಡುಕಲು ಹೋಗಿ ಬರಲೇ ಹೋಗಿ ಬಾ ಮಾರುತಿ ನಿನಗೆ ಮಂಗಳವಾಗಲಿ ಛೇ ಛೇ ತಾಳು ರಾಘವನ ಆಶೀರ್ವಾದವನ್ನು ಪಡೆದು ಹೊರಡುವ ಆತುರತೆಯಲ್ಲಿ ವೈರಾಗ್ಯ ಪುರುಷನಾದ ಲಕ್ಷ್ಮಣ ಸ್ವಾಮಿಗೆ ಒಂದು ನುಡಿಯೂ ಹೇಳದೆ ಹೋಗುತ್ತಿರುವನಲ್ಲ ಲಕ್ಷ್ಮಣ ಸ್ವಾಮಿ ಲಕ್ಷ್ಮಣ ಸ್ವಾಮಿ ಮಾತೆಯವರನ್ನು ಕಂಡಾಗ ಏನೆಂದು ತಿಳಿಸಲಿ ಆಂಜನೇಯ ಮಾತೆಯವರನ್ನು ಕಂಡಾಗ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸಿ ಹೋಗಿ ಬಾ ನಿನಗೆ ಮಂಗಳವಾಗಲಿ ಕಪಿವೀರರೇ ಇಲ್ಲಿ ಕೇಳಿ ಇಂದಿನ ಆರಾಭ್ಯ ಮಾತೆಯವರ ಸಂದರ್ಶನವಾಗುವ ತನಕ ನಾನು ವಶನ ಹಾರಾದಿಗಳನ್ನು ಭುಜಿಸುವುದಿಲ್ಲ ಇದಕ್ಕೆ ಶ್ರೀರಾಮಚಂದ್ರರ ಪಾದವೇ ಸಾಕ್ಷಿ ಬನ್ನಿ ಎಲ್ಲರೂ ರಾಮಕಾರ್ಯದಲ್ಲಿ ನಿರತರಾಗೋಣ